ಹೆಗ್ಗೆರೆ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಗೃಹ ಸಚಿವರನ್ನ ಸ್ವಾಗತಿಸಲಾಯಿತು. ಬಳಿಕ ಬೃಹತ್ ಕ್ರೇನ್ ಮೂಲಕ ಗೃಹ ಸಚಿವರಿಗೆ ಕೊಬ್ಬರಿ ಹಾರ ಹಾಕಿ ಅಭಿನಂದಿಸಲಾಯಿತು. ಶಾಸಕ ಡಿಸಿ ಗೌರಿಶಂಕರ್, ಕಾಂಗ್ರೆಸ್ ಮುಖಂಡ ಪಾಲನೇತ್ರಯ್ಯ, ಕಲ್ಲಳ್ಳಿ ದೇವರಾಜು ಸೇರಿದಂತೆ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ 75 ಕೆಜಿ ತೂಕದ ಕೇಕ್ ಅನ್ನು ಕತ್ತರಿಸಿದ ಸಚಿವರಿಗೆ ಅಭಿಮಾನಿಗಳು ಶುಭ ಹಾರೈಸಿದರು. ಇದೇ ವೇಳೆ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಗೃಹ ಸಚಿವರಿಗೆ ಬೆಳ್ಳಿ ಕಿರೀಟ ಮತ್ತು ಕತ್ತಿಯನ್ನು ನೀಡಿ ಸನ್ಮಾನಿಸಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ. ನೀವು ಈ ಬಾರಿ ಸ್ವಲ್ಪ ಯಾಮಾರಿದ್ದೀರಾ, ಇಲ್ಲದಿದ್ದರೆ ಡಿಸಿ ಗೌರಿಶಂಕರ್ ಶಾಸಕರಾಗ್ತಿದ್ರು, ಮುಂದಿನ ಬಾರಿ ಯಾಮಾರಬೇಡಿ ಅಂತ ಮನವಿ ಮಾಡಿದ್ರು. ಎಲ್ಲ ಸಹೋದರಿಯರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳು, ನನ್ನ ಈ ಊರಲ್ಲಿ ಬೆಳೆದು ದೊಡ್ಡವನಾಗಿ ನಿಮ್ಮೆಲ್ಲರ ಮುಂದೆ ಇವತ್ತು 73 ವರ್ಷಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಭಗವಂತನಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಮಾಜಿ ಶಾಸಕರು ಮತ್ತು ನನ್ನ ಆತ್ಮೀಯ ಸಹೋದರ, ಗೆಳೆಯ, ಮಗ ಮತ್ತು ನನ್ನ ಆತ್ಮೀಯ ಸ್ನೇಹಿತರ ಮಗ ಆದಂಥ ಮಾನ್ಯ ಶಂಕರ್ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ನನಗೆ ಯಾವ ರೀತಿ ಧನ್ಯವಾದಗಳನ್ನು ಹೇಳೋದಕ್ಕೆ ಅವೆಲ್ಲವನ್ನು ಕೂಡ ತಾವು ತೋರಿಸಿದ್ದೀರಿ. ನಾನು ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ವಲ್ಪ ಯಾಮಾರು ಬಿಟ್ಟಿದ್ದೀರಾ, ಇಲ್ಲ ಇದ್ರೆ ಶಂಕರರು ಶಾಸಕರಾಗಿ ತಮ್ಮ ಮುಂದೆ ಇವತ್ತು ನಿಂತಿರ್ತಾ ಇದ್ರು. ಸ್ವಲ್ಪ ಯಾಮಾರಿದ್ರೆ ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾಮಾರಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಮನವಿಯನ್ನು ಮಾಡ್ಕೊಳ್ತೇನೆ. ಆದ್ರಿಂದ ತಮ್ಮೆಲ್ಲರಿಗೂ ಕೂಡ ಮಳೆ ಬರ್ತಾ ಇದೆ, ದೇವರೇ ಶುಭ ಕೊಡ್ತಾ ಇದ್ದಾನೆ, ನಿಮಗೂ ಕೂಡ ನಾನು ಶುಭ ಕೊಡ್ತೇನೆ. ಕಾರ್ಯಕ್ರಮದಲ್ಲಿ ಪಾಲನೇತ್ರಯ್ಯ, ಕಲ್ಲಳ್ಳಿ ದೇವರಾಜು, ಸುರೇಶ್, ಮಾಲಿಂಗಯ್ಯ, ರವಿಶಂಕರ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ರು. ತುಮಕೂರು ಜಿಲ್ಲೆಗೆ ಇವತ್ತು ಮೆಟ್ರೋ ತರಬೇಕು ಅನ್ನೋಂಥ ಮೊದಲನೇ ಕೆಲಸವಾಗಿ ಈಗಾಗಲೇ ಬಜೆಟ್ ಕೂಡ ಚರ್ಚೆಯಾಗಿ DPR ಆಗಲೇ ಆಗ್ತಾ ಇದೆ. ಮೆಟ್ರೋ ವಿಸ್ತರಣೆ ಆಗ್ತಾಯಿರ್ತಕ್ಕಂಥ ಇತಿಹಾಸ ಇದೆ ಕೆಲಸ. ಸೊ ಜೊತೆಯಲ್ಲಿ ಅವರ ಇಂಟರ್ನ್ಯಾಷನಲ್ ಸ್ಟೇಡಿಯಮ್, ನಮ್ಮ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಇನ್ನೆಲ್ಲೂ ಕೂಡ ಒಂದು ಸ್ಟೇಡಿಯಂ ಇಲ್ಲ. ಹಾಗಾಗಿ ತುಮಕೂರು ಮತ್ತು ಶಿರಾ ಒಳಗಡೆ ಸೆಂಟ್ರಲ್ಲಿ ಇವತ್ತು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅನ್ನತಕ್ಕಂಥದ್ದು ಈಗಾಗಲೇ 150 ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗುತ್ತೆ ಕೂಡ ಗಮನದಲ್ಲಿದೆ. ಇತಿಹಾಸದ ಕೆಲಸ. ಮತ್ತು ನಮ್ಮಲ್ಲಿ ತುಮಕೂರಿನಲ್ಲಿ ಇರ್ತಕ್ಕಂಥವರು, ಯುವಕರು, ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಮಾಲ್ಗೆ ಹೋಗ್ಬೇಕು ಅಂದರೆ ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿಂದ 80 ಕಿಲೋಮೀಟ್ರ್ ಹೋಗಿ ತಿರ್ಗಾ ಬರೋಷ್ಟು ಅಂಥದ್ದು ಅಥವಾ ಏನೋ ಶಾಪಿಂಗ್ ಮಾಡಬೇಕು ಅಂತಂದರೆ ಭಾಳ ಸಮಸ್ಯೆ ಆಗ್ತದೆ ಅಂತೇಳಿ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಬಿಸ್ನೆಸ್ಸು ಆಗಬೇಕು ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯವ್ರಿಗೆ, ಮತ್ತು ಇಲ್ಲೇ ಇರಬೇಕು, ಹೊರಗೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಆರ್ಥಿಕವಾಗೆಲ್ಲ ಒಂದು ಕಡೆ ಸಬಲೀಕರಣ ಆಗಬೇಕು, ಅವರಿಗೆಲ್ಲ ಆರ್ಥಿಕ ಹೊರೆ ಆಗಬಾರ್ದು ಅನ್ನೋತಕ್ಕಂಥ ಇಟ್ಕೊಂಡು ಇವತ್ತು ಮಾಲು ಕೂಡ ಈಗಾಗಲೇ ಕಟ್ಟೋದಕ್ಕೆ ಈಗಾಗಲೇ ಮನೆ ಶಂಕುಸ್ಥಾಪನೆ ಮಾಡಿರುವಂಥದ್ದು ಇಂಥ ಅನೇಕ. ಮತ್ತು ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರಿಗೆ ವಿಶೇಷವಾಗಿ ತುಮಕೂರನ್ನ ಸೇರಿಸ್ಬೇಕು ಅನ್ನೋತಕ್ಕಂಥ ಒಂದು ಸಲಹೆನ ಈಗಾಗಲೇ ಡಿ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯನವ್ರ ಥರ ಈಗಾಗಲೇ ಪ್ರಸ್ತಾಪ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಅದೇ ಆದ ಇತಿಹಾಸ ಇರತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಏನು ಕಲಿಸಿಟ್ಕೊಂಡವರು ಅವ್ರಿಗೊಂದು ಸನ್ಮಾನ ಮಾಡಬೇಕು ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ಅಂತ ನಾವು ನಮ್ಮ ಕಾರ್ಯಕರ್ತರುಗಳೆಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ಅವ್ರಿಗೊಂದು ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿದೊಂದು ಕತ್ತಿ ಎಲ್ಲ ಕೊಟ್ಟು ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಇವತ್ತು ಅದ್ದೂರಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಸಚಿನ್ ಅಮೋಕ್ ಟಿವಿ ತುಮಕೂರು.